ಬಹುದಿ ವೃಕ್ಷ ಚಾನಲ್ಗೆ ಸ್ವಾಗತ. ಏತಿ ಹಿಮಮಾನವ ಮತ್ತು ಶಾಂಗ್ರಿರ ಸ್ನೇಹಿತರೆ, ಏತಿ ಅಥವಾ ಹಿಮಮಾನವ ಮತ್ತು ಶಾಂಗ್ರಿರಾಗಳ ಬಗ್ಗೆ ನಾವು ಸಾಕಷ್ಟು ಕಥೆಗಳನ್ನು ಕೇಳಿರ್ತೇವೆ. ಈ ಕುರಿತು ಒಂದಷ್ಟು ವಿಡಿಯೋಗಳನ್ನು ಸಹ ನಾವು ನೋಡಿರ್ತೇವೆ. ಆದರೆ 1980 ಆಸುಪಾಸಿನಲ್ಲಿ ಸ್ವಾಮಿ ರಾಮ ಅವರು ಈ ಬಗ್ಗೆ ಒಂದು ನೈಜ ಸತ್ಯವನ್ನು ವ್ಯಕ್ತಪಡಿಸ್ತಾರೆ. ಈ ಕಥೆಗಳು ಭ್ರಮೆಯನ್ನು ಹುಟ್ಟಿಸುವಂತಹ ಕಥೆಗಳು. ಇಂಥ ವಿಚಾರಧಾರೆಗಳು ಪಾಶ್ಚಿಮಾತ್ಯರಲ್ಲಿ ಆಕರ್ಷಣೆಯನ್ನು ಉಂಟು ಮಾಡುತ್ತವೆ. ಸಾಕಷ್ಟು ಜನ ಪಾಶ್ಚಿಮಾತ್ಯರು ಹಿಮಾಲಯದ ರಹಸ್ಯಗಳ ಬಗ್ಗೆ ಕುತೂಹಲಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಾ ಇರ್ತಾರೆ. ಆದ್ದರಿಂದ ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಪ್ರವಾಸಿಗರಿಗೆ ಮಾರ್ಗದರ್ಶನವನ್ನು ನೀಡತಕ್ಕಂಥದ್ದು ಇಲ್ಲಿನ ಸ್ಥಳೀಯ ಜನಗಳ ಕರ್ತವ್ಯವಾಗಿರುತ್ತೆ. ಪರ್ವತ ಪ್ರದೇಶದ ಕೆಲವು ಜನಾಂಗಗಳು ಬುಡಕಟ್ಟು ಜನಾಂಗಗಳು. ಇವರನ್ನ ಶೇರ್ಪಾ ಕೂಲಿಗಳು ಅಂತ ಕರೀತಾರೆ. ಇವರು ಒಂದು ಬುಡಕಟ್ಟು ಜನಾಂಗದವರು, ಕುತೂಹಲ ಪ್ರವಾಸಿಗಳು. ಇಂಥ ವ್ಯಕ್ತಿಗಳ ಮಾರ್ಗದರ್ಶನವನ್ನು ಪಡೆದು ಭ್ರಮೆಯ ವಿಚಾರದಲ್ಲಿ ಆಸಕ್ತಿದಾಯಕರಾಗ್ತಾರೆ. ಇಂಥ ವ್ಯಕ್ತಿಗಳಿಗೆ ಆಧ್ಯಾತ್ಮದ ತಿಳುವಳಿಕೆ ಇರೋದಿಲ್ಲ. ಸಾಕಷ್ಟು ಜನ ಈ ಶಾಂಗ್ರಿಲಾದ ಹುಡುಕಾಟದ ಬಗ್ಗೆ ಹೋಗಿರ್ತಾರೆ. ವಾಸ್ತವದಲ್ಲಿ ಯಾವ ಶಾಂಗ್ರಿಲಾ ಕೂಡ ಇಲ್ಲ. ಈ ಕಥೆಗಳು ಹುಟ್ಟಿದ್ದು ಹಿಮಾಲಯದ ಎರಡು ಪುರಾತನ ಕಾಲದ ಪಾಳುಬಿದ್ದಂತಹ ದೇವಾಲಯಗಳು ಮತ್ತು ಆಶ್ರಮಗಳಿಂದ. ಧ್ಯಾನ ಮತ್ತು ಆಧ್ಯಾತ್ಮಿಕ ಸಾಧನೆಗಳ ದೀರ್ಘ ಪರಂಪರೆಗಾಗಿ ಹಿಮಾಲಯದ ಕಣಿವೆಗಳು ಮತ್ತು ತಪ್ಪಲುಗಳಿವೆ. ಇವುಗಳಲ್ಲಿ ಒಂದು 14,000 ಅಡಿ ಎತ್ತರ ಇರತಕ್ಕಂಥ ಕಿಂಚನ್ಚಂಗ ಎಂಬ ಪರ್ವತದ ಮೇಲಿದೆ. ಮತ್ತೊಂದು ಸ್ವಾಮಿ ರಾಮ ಅವರು ವಾಸಿಸ್ತಾ ಇರತಕ್ಕಂಥ ಟಿಬೆಟ್ ಮತ್ತು ಖಟ್ವಾಲ್ ಗಡಿ ಭಾಗದಲ್ಲಿದೆ. ಸಮುದ್ರ ಮಟ್ಟಕ್ಕಿಂತ 12,000 ಅಡಿ ಎತ್ತರದಲ್ಲಿ ಈ ಪ್ರದೇಶ ಇದೆ. ಇಲ್ಲಿಗೆ 1,00,000 ಅಥವಾ 1,000,000 ಈ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಈ ಆಶ್ರಮ ಈಗಲೂ ಅಸ್ತಿತ್ವದಲ್ಲಿದೆ. ಇಲ್ಲಿ ಸಂಸ್ಕೃತ, ಸಂಧ್ಯಾ ಭಾಷೆ ಮತ್ತು ಟಿಬೆಟ್ನ ಹಸ್ತಪತ್ರಿಕೆಗಳನ್ನು ಜೋಡಿಸಲಾಗಿದೆ. ವಿದೇಶಿಗರು, ವಿಶೇಷವಾಗಿ ಡಾರ್ಜಿಲಿಂಗ್, ಹಿಮಾಲಯದ ಶೇರ್ಪಾಗಳ ನೆರವಿನಿಂದ ಹೋಗ್ತಾರೆ. ಆಗ ಏತಿ ಅಥವಾ ಹಿಮಮಾನವ ಮತ್ತು ಶಾಂಗ್ರಿಲಾಗಳಂತಹ ವಿಚಾರದಲ್ಲಿ ಆಸಕ್ತಿದಾಯಕರಾಗ್ತಾರೆ. ಇವರು ಕ್ಯಾಮರಾಗಳು, ಗುಡಾರ, ಆಕ್ಸಿಜನ್ ಮಾಸ್ಕ್ ಮತ್ತು ಟ್ಯಾಂಕರ್ಗಳಂತಹ ಅನೇಕ ಉಪಕರಣಗಳನ್ನು ಆಹಾರ ಸಮೇತ ತೆಗೆದುಕೊಂಡು ಹೋಗ್ತಾರೆ. ಪೂರ್ವ ತಯಾರಿ ಇಲ್ಲದವರು ಮತ್ತು ಭಯ ಪಡುವಂತಹ ವ್ಯಕ್ತಿಗಳು ಇಲ್ಲಿಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಸ್ವಾಮಿ ರಾಮ ಅವರು ಕಂಡಂತೆ ಭಾರತದ ಯಾಂತ್ರಿಕ ತಂಡದೊಡನೆ ಪಾಶ್ಚಿಮಾತ್ಯನೊಬ್ಬ ಕಂಡುಬರ್ತಾನೆ. ಆತ ಹಿಮಮಾನವ ಎಂಬ ಪ್ರಾಣಿಯ ಬಗ್ಗೆ ಹುಡುಕಾಟವನ್ನು ನಡೆಸ್ತಾ ಇರ್ತಾನೆ. ಸ್ವಾಮಿ ರಾಮ ಅವರು ಆತನಿಗೆ ತಿಳಿ ಹೇಳ್ತಾರೆ, ಅಂತಹ ಯಾವ ಪ್ರಾಣಿಯೂ ಇಲ್ಲ. ಆತ ಕೇಳೋದಿಲ್ಲ. ಸುಮಾರು 4 ತಿಂಗಳ ಕಾಲ ಅಂದಿನ ಕಾಲದಲ್ಲಿ $33,000 ಹಣವನ್ನು ಕಳೆದುಕೊಳ್ತಾನೆ. ಈ ಹುಡುಕಾಟದಲ್ಲಿ ಆತ ಸಂಪೂರ್ಣ ಮಗ್ನನಾಗಿರ್ತಾನೆ. ಕೊನೆಗೆ ಆತ ನಿರಾಸೆಯಿಂದ ದೆಹಲಿಗೆ ವಾಪಸ್ಸು ಬರ್ತಾನೆ. ನಂತರ ಈ ಶ್ರೀಮಂತ ವ್ಯಕ್ತಿ ನೇಪಾಳದ ಒಬ್ಬ ಸಾಧುವನ್ನು ನಿಲ್ಲಿಸಿ ಫೋಟೋ ತೆಗೆದು ಈತನೇ ಹಿಮಮಾನವ ಎಂಬಂತೆ ಪ್ರಚಾರವನ್ನು ಕೂಡ ಮಾಡ್ತಾನೆ. ಇದ್ರೆ ಈ ಶೇರ್ಪಾ ಜನಾಂಗದ ಜೊತೆ ಇದ್ದ ಪಾಶ್ಚಿಮಾತ್ಯ ಸ್ತ್ರೀ ಕೂಡ ಒಬ್ಬಾಕೆ ಇರ್ತಾಳೆ. ಆಕೆ ತನ್ನ ಜೀವಿತ ಅವಧಿಯಲ್ಲಿ 1,000 ಮೈಲಿ ಹಿಮಾಲಯವನ್ನು 3 ಬಾರಿ ಸುತ್ತಿರ್ತಾಳೆ. ಕೇವಲ ಏತಿಗಳ ಬಗ್ಗೆ ಕುತೂಹಲಕಾರಿಯಾದ ಅಂಶವನ್ನು ತಿಳಿದುಕೊಳ್ಳುವ ಸಲುವಾಗಿ, ಆದರೆ ಅದೆಂದೂ ಫಲ ನೀಡೋದಿಲ್ಲ. ಸ್ವಾಮಿ ರಾಮ ಅವರಿಗೆ ಈ ವಿಷಯದ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತೆ. ಕಾರಣ ಅವರು ಅಲ್ಲೇ ಹುಟ್ಟಿ ಬೆಳೆದಂಥ ವ್ಯಕ್ತಿಗಳು. ಇದೊಂದು ಪ್ರಾಚೀನ ಕಾಲ್ಪನಿಕ ಕತೆ. ಮನೆಯಲ್ಲಿ ವೃದ್ಧ ವ್ಯಕ್ತಿಗಳು ಮೊಮ್ಮಕ್ಕಳೊಟ್ಟಿಗೆ ಇದ್ದಾಗ ಹೇಳ್ತಾ ಇರ್ತಕ್ಕಂಥ ಒಂದು ಕತೆ ಆಗಿರುತ್ತೆ. ದಟ್ಟವಾದ ಮಂಜಿನಲ್ಲಿ ನಮ್ಮ ದೃಷ್ಟಿ ಮಸುಕಾಗಿರುತ್ತೆ. ಅಪರೂಪಕ್ಕೆ ಕಾಣುವಂತಹ ಬಿಳಿ ಕರಡಿಗಳು ದೂರದಿಂದ ನೋಡಿ ಜನ ಇದನ್ನು ತಪ್ಪಾಗಿ ಭಾವಿಸಲಾಗುತ್ತೆ. ಪರ್ವತದ ಎತ್ತರ ಪ್ರದೇಶದಲ್ಲಿ ವಾಸಿಸ್ತಕ್ಕಂತಹ ಕರಡಿಗಳು
ಯಾಂತ್ರಿಕರ ಆಹಾರವನ್ನು ಕದ್ದು ತಿನ್ನುತ್ತವೆ. ಆಗ ಇವು ಬಂದು ಹೋದ ಹೆಜ್ಜೆಯ ಗುರುತು ಜನರಲ್ಲಿ ಭಯವನ್ನು ಹುಟ್ಟಿಸುತ್ತವೆ. ಯತಿ ಎಂಬ ಪದ ಬಂದದ್ದು ಯತಿ ಎಂಬ ಪದದಿಂದ. ಯತಿ ಅಂದರೆ ವೈರಾಗಿ ಅಥವಾ ತಪಸ್ವಿ ಎಂದರ್ಥ. ವಾಸ್ತವವಾಗಿ ಹಿಮದ ಮೇಲೆ ಕರಡಿಗಳು ವೇಗವಾಗಿ ಓಡುವಾಗ ದೊಡ್ಡ ಪ್ರದೇಶವನ್ನು ಹತ್ತುತ್ತಾ ಇದ್ದಾಗ ಪಾದದ ಗುರುತುಗಳು ದೊಡ್ಡದಾಗಿಯೇ ಕಾಣಿಸುತ್ತವೆ. ಸ್ವಾಮಿ ರಾಮ ಅವರ ಬಳಿ ಕೂಡ ಒಂದು ಕರಡಿ ಇರುತ್ತೆ. ಅದು ನಡೆದಾಡಿದಾಗ ಅದರ ಪಾದದ ಗುರುತು ಹಿಮದ ಪರ್ವತದಲ್ಲಿ ಅಥವಾ ಹಿಮದ ವಾತಾವರಣದಲ್ಲಿ ಹಿಗ್ಗುತ್ತಾ ದೊಡ್ಡದಾಗ್ತಾ ಇರೋದನ್ನು ಅವರು ಸ್ವತಃ ಕಣ್ಣಾರೆ ಕಾಣ್ತಾರೆ. ಇದನ್ನು ಕಂಡು ಸ್ವಾಮಿ ರಾಮ ಅವರು ಆಶ್ಚರ್ಯ ಕೂಡ ಪಡ್ತಾರೆ. ಆದ್ದರಿಂದ ಸ್ವಾಮಿ ರಾಮ ಅವರು ಕಂಡಂತೆ ಈ ಯತಿ ಎಂಬ ಯಾವ ಪ್ರಾಣಿಯೂ ಅಸ್ತಿತ್ವದಲ್ಲಿ ಇಲ್ಲ ಅನ್ನೋದನ್ನು ಸಾಬೀತು ಮಾಡಲಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.